ನೀವ್ ಯಾಕೆ ಅಲೋ ಮಾಡಿದ್ರಿ? ಅಲೋ ಮಾಡಿ ಎದುರ್ಟ್ ಮಾಡ್ಕೊಂಡಿದ್ರಿ ನೀವು? ನಮ್ಗೆ ಅಸಹಾಯಕರ, ನೀವು ಅಸಹಾಯಕರು ಅಲ್ಲ, ಎದುರ್ಟು ಮಾಡ್ಕೊಂಡಿಲ್ಲ, ಕಾನೂನು ಕ್ರಮ ಜರುಗಿಸ್ತೇವೆ. ಎಲ್ಲ ಸೇರ್ಸಕ್ ಬಿಟ್ಟಿದ್ ನೀವು ತಪ್ಪಲ್ವಾ ಸರ್? ಅವ್ರು ಸೇರಿಸಿದ್ದಾರೆ, ಅವ್ರು ಬಂಡತನ ತೋರಿಸಿದ್ದಾರೆ ಸರ್, ಅವ್ರಿಗೆ ಗೊತ್ತಿಲ್ಲ. ನೀವು ಅಂದ್ರೆ ಸರ್ಕಾರಕ್ಕೆ ಆ ಸಾಮರ್ಥ್ಯ ಇಲ್ಲ, ಗೊತ್ತಿದ್ದು ಕೂಡ ಜನ ಸೇರ್ಸಕ್ ಬಿಟ್ಟಿದ್ದು ಸರಿ ಅಲ್ಲ ಅನ್ನೋದು ನಿಮ್ಗೆ ಅನಿಸಿಲ್ವಾ ಸರ್? ಆಗಿದೆ. ಆದ್ರೆ ಒಂದು ರಾಜಕೀಯ ಪಕ್ಷ ಕೊನೆಗೂ ಕೂಡ ಒಂದು ನಿರ್ಧಾರ ತಗೊಂಡ್ಬಹುದು ಅಂತ ಹೇಳಿ ನಾವು ಯೋಚನೆ ಮಾಡಿದ್ವಿ, ಆಗ್ಲಿಲ್ಲ, ಮಾಡೇ ಮಾಡಬೇಕು ಅಂತ ಹೇಳಿ ಹೊರಟಿದ್ದಾರೆ ಅಷ್ಟು ಜನ ಸೇರಿಸಿ. ಈಗ ತಡೆಗಟ್ಟೋದು ಬಹಳ ಹೊತ್ತಿನ ಕೆಲಸವೇ ಅಲ್ಲ, ಪೊಲೀಸ್ ಇದೆ, ಫೋರ್ಸ್ ಇದೆ, ಎಲ್ಲವನ್ನು ಮಾಡಬಹುದು. ಆದ್ರೆ ಅಲ್ಲಿ ಇನ್ನೇನೋ ಒಂದು ಅನಾಹುತ ಆಗೋದಕ್ಕಿಂತ ಸ್ಮೂತ್ ಆಗಿ ವರ್ತನೆ ಮಾಡೋಣ ಅಂತ ಹೇಳಿ ಜನಪರವಾಗಿರ್ತಕ್ಕಂಥ ಯೋಚನೆಯನ್ನು ಸರ್ಕಾರ ಮಾಡಿದೆ. ಅವರು ಕೊನೆಗೂ ಕೂಡ ನಿರ್ಧಾರ ಕೊಡಬಹುದು ಅಂತ ಹೇಳಿ ನಾವು ಕೂಡ ಯೋಚನೆ ಮಾಡಿದ್ವಿ, ಬರಲಿಲ್ಲ ಅವರು. ಆದ್ರಿಂದ ಇವತ್ತು ನಡೀತಾ ಇದ್ದಾರೆ, ಜನವೂ ಕೂಡ ಹೇಳ್ತಾ ಇದ್ದಾರೆ, ನಮಗೂ ನೂರಾರು ಫೋನ್ಗಳು ಬರ್ತಾ ಇದ್ದಾವೆ, ಈ ರೀತಿ ಆಗ್ತಾ ಇದೆ, ಇವರಿಗೆ ಏನು ಜವಾಬ್ದಾರಿ ಇಲ್ವಾ ಅಂತ ಹೇಳಿ ಚೆನ್ನಾಗೂ ಚರ್ಚೆ ಮಾಡ್ತಾ ಇದ್ದಾರೆ. ಒಳ್ಳೇದಾಗಿದೆ. ಸರ್, ಈಗ ಬೆಂಗಳೂರು ಬರುವಾಗ ಕಳೀತೀರಾ? ಯಾಕಂದ್ರೆ ಬೆಂಗಳೂರು ನಿಮ್ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ದಿನಕ್ಕೆ ಹತ್ತತ್ತು ಸಾವಿರ ಜಾಸ್ತಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಜನರ ಪ್ರಾಣ ಉಳಿಸುವಂತಹದ್ದು ಮೊದಲನೇ ಆದ್ಯತೆ ನನ್ನದು. ಹಾಗಾಗಿ ಬೆಂಗಳೂರು ರಕ್ಷಣೆ ಮಾಡಲಿಕ್ಕಾಗಿ ವೀಕೆಂಡ್ ಕರ್ಫ್ಯೂ ಅದು ಇದು ನಾವು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮಾಡಿದ್ವಿ. ನಮಗೂ ಕೂಡ ನೋವು ಇದೆ, ಯಾಕಂದ್ರೆ ಇಲ್ಲೋ ತರಕಾರಿ ಮಾರೋರು, ಹೂ ಮಾರಾಟ ಮಾಡೋರು, ಇಲ್ಲೋ ರಿಕ್ಷಾ ಓಡಿಸಿಕೊಂಡು ಜೀವನ ಮಾಡುವಂತವ್ರು, ಒಂದು ದಿನದ ತುಟ್ಟಿಗಾಗಿ ಓಡಾಡುವಂತ ಶ್ರಮಿಕರಿಗೆ ಭಾರಿ ದುಡ್ಡು ಹೊಡ್ತಾ ಬಿದ್ದಿದೆ. ಹೋಟ್ಲು, ಸಾಮಾನ್ಯ ದಂಧೆಗಳು ಇವೆಲ್ಲವೂ ಕೂಡ ನಿಂತು ಹೋಗ್ಬಿಟ್ಟಿದೆ, ಅವರು ಗೋಳಾಡ್ತಾ ಇದ್ದಾರೆ. ಹಾಗಾಗಿ ಜಾಸ್ತಿ ಇದೆಲ್ಲ ಉಲ್ಬಣಾವಸ್ಥೆಗೆ ಹೋದ್ರೆ ತಿಂಗಳಾನುಗಟ್ಟಲೆ ಲಾಕ್ಡೌನ್ ಮಾಡಬೇಕಾದಂತ ಪರಿಸ್ಥಿತಿಗಳು ಇವ್ರ ದಾಸೆಯಿಂದ ಬಂದ್ರೆ ಆ ಜೋ ಹೊಣೆಗಾರಿಕೆ ಇವರು ನಿರ್ವಹಿಸಬೇಕಾಗ್ತದೆ. ಆದ್ರೆ ಬೆಂಗಳೂರು ರಕ್ಷಣೆ ಮಾಡಲಿಕ್ಕೆ ಏನ್ ಬೇಕಾದ್ರು ಮಾಡ್ತೀವಿ. ಮೇಡಮ್, ನಿಮ್ಗೇನು ಅನ್ಸುತ್ತೆ ಹೇಳಿ? ನಾವು ಫೇಕ್ ಕೊಡ್ತಾ ಇರೋದಕ್ಕೆ ನಮ್ಗೇನ್ ಅಗತ್ಯ ಇದೆ ಫೇಕ್ ಕೊಡ್ಲಿಕ್ಕೆ? ತಜ್ಞರ ವರದಿ ಇದೆ, ಎಲ್ಲವೂ ಕೂಡ ಅವರು ಫೇಕ್ ಅಂತ ಹೇಳೋದಕ್ಕೆ ಅವರತ್ರ ಆಧಾರ ಇದೆ. ಯಾರು ಮಾಡ್ಲಿಪ್ಪ? ಅವರು ಇನ್ನು ಹೇಳ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿ ಯಾರು ಇಲ್ಲ, ಯಾರು ಸಾಯಲಿಲ್ಲ. ಎರಡನೇ ವೇವ್ ಅಲ್ಲಿ ಕೂಡ ಹಿಂಗೆ ಹೇಳಿದ್ರು, ಎಲ್ಲರೂ ಸಾಯಲಿಲ್ಲ ಅಂತೇಳಿ ಹೇಳಿ. ಆಮೇಲೆ ಏನಾಯ್ತು, ಸ್ಮಶಾನದಲ್ಲಿ ಕ್ಯೂ ನಿಂತಿಲ್ಲ, ಏನ ಆಂಬುಲೆನ್ಸ್ ಗಳು ಹೋಗಿ ಆಕ್ಸಿಜನ್ ಬೆಡ್ ಸಿಗ್ದೇನೆ ಎಷ್ಟು ಜನ ಪ್ರಾಣ ಕಳ್ಕೊಂಡ್ರು. ಇಂಥ ಅನಾಹುತಗಳು ಆರಂಭದಲ್ಲಿ ಇರಲಿಲ್ಲ, ಆಮೇಲೆ ಫೆಬ್ರವರಿ ಮಾರ್ಚ್ ನಂತರ ಆಗ್ಬಿಡ್ತು. ಇದನ್ನ ನಾವು ತಡೆಗಟ್ಟಲಿಕ್ಕೋಸ್ಕರ ಪ್ರಿಕಾಷನ್ ಎಲ್ಲಾ ರೀತಿಯಿಂದ ಇಡೀ ರಾಜ್ಯದಲ್ಲಿ ತಗೊಂಡಿದ್ವಿ. ಇಡೀ ರಾಜ್ಯದ ಜನ ಸಹಕರಿಸ್ತಾ ಇದ್ದಾರೆ. ನಿನ್ನೆ ನಾನು ಬೆಂಗಳೂರಿನಲ್ಲಿ ತಾವೇ ಮೀಡಿಯಾದವರಿದ್ರಿ, ಎಲ್ಲಾ ಕಡೆ ನಾನು ಹೋಗಿ ನೋಡಿದೆ, ಬೆಂಗಳೂರು ಜನ ಇಷ್ಟು ಚೆನ್ನಾಗಿ ಸಹಕಾರ ಮಾಡಿದ್ದಾರೆ. ಅವರು ಸಣ್ಣ ಪುಟ್ಟ ಅಂಗಡಿ, ಹೋಟ್ಲುಗಳು, ಕ್ಯಾಂಟೀನ್ಗಳು ತಾಲೂಕು ಮುಚ್ಚಿ ಸರ್ಕಾರಕ್ಕೆ ಸಹಕಾರ ಮಾಡಿದ್ದಾರೆ. ಆದ್ರಿಂದ ಇವರು ಈ ರೀತಿ ಬೇಜವಾಬ್ದಾರಿತನದ ನಡಿಗೆಯನ್ನು ನಡೀತಾ ಇದ್ದಾರೆ. ಜನರು ಯೋಚನೆ ಮಾಡ್ತಾರೆ, ನಾವು ಕೂಡ ಬೆಂಗಳೂರಿನ ಒಳಗಡೆ ಏನ್ ಮಾಡಬೇಕು ನೋಡ್ತೇವೆ. ಡಿ ಕೆ ಶಿವಕುಮಾರ್, ಸ್ಟಾರ್ ಟೆಸ್ಟ್ ಅಂತಂದ್ರೆ ಆರೋಗ್ಯ ಅಧಿಕಾರಿಗೆ ಹೋದಾಗ ಕೋವಿಡ್ ಟೆಸ್ಟ್ ಮಾಡ್ಕೊಳಕ್ಕೆ ನಿರಾಕರಣೆ ಮಾಡಿದ್ದಾರೆ, ಮತ್ತೆ ಬೈಕ್ ಕಳಿಸಿದ್ದಾರೆ ಸರ್. ಇದು ದಾಷ್ಟ್ಯತನ, ಬೇರೆ ಏನಿಲ್ಲ. ನಿನ್ನೆ ನಿಮ್ ಮೀಡಿಯಾದಲ್ಲೇ ನಾನು ನೋಡಿದೆ, ಮಾನ್ಯ ಶಿವಕುಮಾರ್ ಅವರು ವಿತೌಟ್ ಮಾಸ್ಕ್ ನಡೀತಾ ಇದ್ರು. ಇವತ್ತು ಕೂಡ ಕೆಲವು ಕಡೆ ಹಾಗೆ ಆಗ್ತಾ ಇದ್ರು, ತುಂಬಾ ಜನ, ನೂರಾರು ಜನ ವಿತೌಟ್ ಮಾಸ್ಕ್ ಓಡಾಡ್ತಾ ಇದ್ದಾರೆ. ಹೋದಂತ ಅಧಿಕಾರಿಗಳಿಗೆ ನಾನು ಯಾಕೆ ಹೋಗ್ತಾರೆ ಅಧಿಕಾರಿಗಳು, ಇವ್ರು ಮುಖಂಡರುಗಳಿದ್ದಾರೆ, ಇವ್ರ ಜೀವ ಮುಖ್ಯ, ಇವ್ರ ಆರೋಗ್ಯ ಮುಖ್ಯ ಅಂತ ಹೇಳಿ ಸೌಜನ್ಯದಿಂದ ಹೋಗಿದ್ದಾರೆ. ಇವರು ಗದರ್ಸ್ ಕಲಿಸಿದ್ದಾರೆ. ಮೊನ್ನೆ ಸಿದ್ದರಾಮಯ್ಯನವರಿಗೆ ಜ್ವರ, ಯಾವ ರೀತಿ ಜ್ವರ ಗೊತ್ತಿಲ್ಲ, ನಾವು ಆತಂಕಕ್ಕೊಳಗಾಗಿದ್ದೇವೆ. ಅವರು ಆರೋಗ್ಯ ಬೇಗ ಸುಧಾರಿಸಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಈಗ ನಮ್ಮ ರಾಜಕಾರಣಕ್ಕಿಂತ ಮುಖ್ಯ ಎಲ್ಲರೂ ಜೀವ ಬಹಳ ಮುಖ್ಯ ಆಗ್ತದೆ. ಅದರಿಂದ ಅವರ ಏನೋ ದಾಷ್ಟ್ಯತನ, ಅವರ ಬಾಡಿ ಲ್ಯಾಂಗ್ವೇಜ್ ನೀವು ನೋಡ್ತಾ ಇದ್ದೀರಲ್ಲ ಪ್ರತಿ ದಿವಸ. ಒಳ್ಳೇದಲ್ವಾ, ಥ್ಯಾಂಕ್ಸ್ ಆಗಬೇಕಾಗಿತ್ತಲ್ಲ ಅವರು, ಸರ್ಕಾರ ಹೇಳಿ ಸ್ವಾಬ್ ಟೆಸ್ಟ್ ಕಲಿಸಿದ್ರೆ ಪಾಸಿಟಿವ್ ಮಾಡಿಸ್ಬಿಟ್ಟು ಬೇರೆ ಕ್ಲಾಸ್ ಚೆಕ್ ಮಾಡಕ್ ಬರುತ್ತ, ನಮ್ಮ ಲ್ಯಾಬ್ ಬೇಕಾದಷ್ಟಿದೆ. ಈಗ ಸರಿ, ಅದು ಆಯ್ತಲ್ಲ ಸರ್. ಈಗ ಸಚಿವರ ಮಗನನ್ನ ಬ್ಲಾಕ್ ಮೇಲ್ ಮಾಡೋ ಪ್ರಕರಣದಲ್ಲಿ ಒಬ್ಬರನ್ನ ಸೊ ಅದು ಇನ್ನು ಸ್ವಲ್ಪ
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.